ಮೊದಲ ಪಟ್ಟಿಯಲ್ಲಿ ಫ್ಯಾಮಿಲಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಮೊದಲ ಪಟ್ಟಿಯಲ್ಲಿ ಕೆಲವು ಫ್ಯಾಮಿಲಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ತಂದೆ ಮಕ್ಕಳು ಅದೃಷ್ಟ ಪರೀಕ್ಷೆಗಳಿದ್ದಾರೆ, ಪ್ರಮುಖ ನಾಯಕರು ಮತ್ತು ಅವರ ಮಕ್ಕಳುಗಳಿಗೆ ಮಣೆ ಹಾಕಿದ್ದಾರೆ. ಆಮೇಲೆ ಕಾಂಗ್ರೆಸ್ ಅವರು ಏನು ನಾವು ಆತರ ಮಾಡಲ್ಲ ಅಂತ ಏನು ಹೇಳಿರಲಿಲ್ಲ, ಹಾಗಾಗಿ ಕೊಟ್ಟಿದ್ದಾರೆ. ಯಾರ್ಯಾರು ಪ್ರಮುಖವಾಗಿ 124 ಕಾಂಗ್ರೆಸ್ ಟಿಕೆಟ್ನಲ್ಲಿ ಫ್ಯಾಮಿಲಿ ಪಾಲು, ತಂದೆಗೂ ಟಿಕೆಟ್ ಕೊಡೋದು ಮಗನಿಗೂ ಟಿಕೆಟ್ ಕೊಡೋದು, ಯಾರು ಪ್ರಮುಖವಾಗಿ ನೋಡೋಣ. ಈಗ ಬೆಂಗಳೂರಿಗೆ ಬರೋದಾದರೆ ಹಾಲಿ ವಿಜಯನಗರದ ಶಾಸಕರು ಕೃಷ್ಣಪ್ಪ, ವಿಜಯನಗರದಿಂದ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಅವರ ಪುತ್ರ ಪ್ರಿಯಾಕೃಷ್ಣಗೆ ಗೋವಿಂದರಾಜನಗರದಿಂದ ಟಿಕೆಟ್ ಫೈನಲ್ ಆಗಿದೆ. ಕಳೆದ ಬಾರಿ ಸೋಮಣ್ಣ ಅವರ ವಿರುದ್ಧ ಪ್ರಿಯಾಕೃಷ್ಣ ಸೋತಿದ್ರು, ಮತ್ತೆ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಎಲ್ಲಿ ದಾವಣಗೆರೆಗೆ ಬರೋದಾದರೆ ದಾವಣಗೆರೆ ದಕ್ಷಿಣ ಉತ್ತರದಿಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ದಾವಣಗೆರೆ ದಕ್ಷಿಣದಿಂದ ಅವರ ತಂದೆ ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಳೆದ ಬಾರಿ ಕೂಡ ಇಬ್ಬರು ಸ್ಪರ್ಧೆ ಮಾಡಿದ್ರು, ಇಬ್ಬರೂ ಗೆದ್ದಿದ್ರು. ಈ ಬಾರಿನೂ ತಂದೆ ಮಗ ಸ್ಪರ್ಧೆ ಮಾಡಿದ್ದಾರೆ, ಇಬ್ಬರಿಗೂ ಟಿಕೆಟ್ ಸಿಕ್ಕಿದೆ. ಫ್ಯಾಮಿಲಿ ಪಾಲಿಟಿಕ್ಸ್. ಓಕೆ, ಇನ್ನು ಬೆಂಗಳೂರಿನ ಬಿಟಿಎಂ ಲೇಔಟ್ನಿಂದ ರಾಮಲಿಂಗಾರೆಡ್ಡಿ, ಜಯನಗರದಿಂದ ಅವರ ಪುತ್ರಿ ಸೌಮ್ಯಾರೆಡ್ಡಿ, ತಂದೆ ಮಗಳು ಟಿಕೆಟ್ ಸಿಕ್ಕಿದೆ. ಇಬ್ಬರು ಹಾಲಿ ಶಾಸಕರು, ಹಾಗಾಗಿ ಇಬ್ಬರಿಗೂ ಕೂಡ ಟಿಕೆಟನ್ನು ಕೊಡಲಾಗಿದೆ. ಇದಾದ ನಂತರ ಅಪ್ಪ ಮಗಳು ಮತ್ತೊಂದು, ಯಾರು ಕೆ ಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿ, ರೂಪಾ ಶಶಿಧರ್ ಅವರಿಗೆ ಕೆಜಿಎಫ್. ರೂಪಾ ಶಶಿಧರ್ ಅವರು ಹಾಲಿ ಶಾಸಕರು, ಮುನಿಯಪ್ಪನವರು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದರು, ಈ ಸರ್ತಿ ಅವರಿಗೆ ಟಿಕೆಟ್ ಘೋಷಣೆಯಾಗಿದೆ ದೇವನಹಳ್ಳಿಯಿಂದ. ತಂದೆ ಮಗಳಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಚಾರ. ಇನ್ನು ಫ್ಯಾಮಿಲಿ ಟಿಕೆಟ್ ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಧ್ರುವನಾರಾಯಣ್ ಪುತ್ರ ದರ್ಶನ್ ಧ್ರುವನಾರಾಯಣ್ಗೆ ನಂಜನಗೂಡಿನಿಂದ ಟಿಕೆಟ್ ಫೈನಲ್ ಆಗಿದೆ. ಧ್ರುವನಾರಾಯಣ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ ಅವರು ದೈವಾಧೀನರಾದ ನಂತರ ನಂಜನಗೂಡಿನ ಅವರ ಪುತ್ರನಿಗೆ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಬಿ ಕೆ ಹರಿಪ್ರಸಾದ್ ಸಹೋದರನ ಪುತ್ರ ರಕ್ಷಿತ್ ಶಿವರಾಮ್ ಇವರಿಗೆ ಬೆಳ್ತಂಗಡಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಪಾಲಿಟಿಕ್ಸ್ ಇಲ್ಲ ಅಂತಾರೆ, ಇಲ್ಲೂ ಕೊಟ್ಟಿದ್ದಾರೆ.